ನಮಸ್ಕಾರ ಕೇಳಿ ಕಲಿಯಿರಿ ಇಪ್ಪತ್ತ ಮೂರನೇ ಸಂಚಿಕೆಗೆ ಸ್ವಾಗತ ಇದರಲ್ಲಿ ಕ್ರಿಯಾಪದಗಳ ಭೂತಕಾಲವನ್ನು ಕ್ರಿಯಾ ಕ್ರಿಯಾಪದಗಳ ಕಾಲವನ್ನು ತಿಳಿಸ್ತೇನೆ ಸಾಮಾನ್ಯವಾಗಿ ಕನ್ನಡದಲ್ಲಿ ಮೂರು ಕಾಲವನ್ನು ಮಾತ್ರ ಗುರುತಿಸ್ತೇವೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಆ ಭೂತಕಾಲವನ್ನು ಬಹಳ ಯಾವುದೇ ಒಂದು ಕ್ರಿಯಾಪದ ಕೊಟ್ಟಾಗ ಕಾಲವನ್ನು ಗುರುತಿಸುವುದು ಬಹಳ ಸುಲಭ ನೀವು ಮೊದಲಿಗೆ ಯಾವಾಗ ಅನ್ನುವ ಒಂದು ಪ್ರಶ್ನೆಯನ್ನು ಮಾಡ್ಕೋಬೇಕು ಉದಾಹರಣೆಗೆ ಹೋದವು ಯಾವಾಗ ಹೋದವು ಯಾರು ಹೋದವು ನಾಯಿಗಳು ನಾಯಿಗಳು ಹೋದವು ಯಾವಾಗ ಹೋದವು ನಿನ್ನೆ ಸಂಜೆ ಹೋದವು ಆಗ ಯಾವಾಗ ಅಂತ ಉತ್ತರ ಸಿಕ್ಕಿದಾಗ ನಿಮಗೆ ಫಾಸ್ಟ್ ಟೆನ್ಸ್ ಹಿಂದೆ ಇಂದು ಅನ್ನೋದು ವರ್ತಮಾನ ಕಾಲ ನಿನ್ನೆ ಅಥವಾ ಈಗಿಗಿಂತ ಮೊದಲು ಮೊದಲು ನಡೆದದ್ದೆಲ್ಲವೂ ಭೂತಕಾಲ ಈಗ ನಡೆಯುತ್ತಾ ಇರುವುದೆಲ್ಲವೂ ವರ್ತಮಾನ ಕಾಲ ಉತ್ತ ಅನ್ನುವ ಪ್ರತ್ಯಯ ಇರ್ತದೆ ಇದಕ್ಕೆ ವರ್ತಮಾನ ಕಾಲವನ್ನು ಗುರುತಿಸಲಿಕ್ಕೆ ಬಹಳ ಸುಲಭ ನಡೆಯುತ್ತಾರೆ ಹೋಗುತ್ತಾರೆ ಬರುತ್ತಾರೆ ತಿನ್ನುತ್ತಾರೆ ಈ ರೀತಿ ಉತ್ತ ಅಂತ ಪ್ರತ್ಯಯ ಇದ್ದಾಗ ವರ್ತಮಾನ ಕಾಲ ಇನ್ನು ಭವಿಷ್ಯತ್ ಕಾಲ ಇನ್ನು ನಡಿಲಿಕ್ಕೆ ಇರುವಂಥದ್ದು ಹೋಗುವರು ಬರುವರು ತಿನ್ನುವರು ಕುಳಿತುಕೊಳ್ಳುವರು ಈ ರೀತಿ ಇದ್ದಾಗ ಭವಿಷ್ಯತ್ ಕಾಲ ಈ ಕಾಲವನ್ನು ಗುರುತಿಸಲಿಕ್ಕೆ ಬಹಳ ಒಂದು ಸಣ್ಣ ಟೆಕ್ನಿಕ್ ಇದೆ ಒಂದು ಯಾವಾಗ ಅಂತ ಪ್ರಶ್ನೆ ಮಾಡಿಕೊಳ್ಳುವುದು ಆಗ ಕೂಡ ಗೊತ್ತಾಗದೇ ಇದ್ದರೆ ಕೊಟ್ಟ ಪದಗಳ ಕಾಲವನ್ನು ಬಹಳ ಸುಲಭವಾಗಿ ಗುರುತಿಸ್ಬೋದು ಆದರೆ ಇದು ಕಿವಿ ಮಾತು ಮಾತ್ರ ವ್ಯಾಕರಣ ನಿಯಮ ಅಲ್ಲ ಹೋದವು ಅಂತ ಬಂದಾಗ ಹೋದವು ಹೋಯಿತು ಇದ್ದವು ನಿಂತವು ಇವೆಲ್ಲವೂ ಭೂತಕಾಲ ಇಲ್ಲಿ ಧಾತುವಿಗೆ ದ ಅನ್ನುವಂಥ ಒಂದು ಪ್ರತ್ಯಯ ಸೇರಿಕೊಂಡಿರ್ತದೆ ಹೋದವು ಅಂತ ಹೇಳಿ ದ ಅಂತ ಬರ್ತದೆ ಆವಾಗ ಅದು ಭೂತಕಾಲ ಅದೇ ರೀತಿ ಕೊನೆಯಲ್ಲಿತ್ತು ನಾಯಿ ಹೋಯಿತು ಬಂತು ನಿಂದಿತು ಈ ರೀತಿ ತೂ ಅಂತ ಬಂದಾಗ ಕೂಡ ಭೂತಕಾಲ ದೂ ದ ಅನ್ನೋದು ಧಾತುವಿಗೆ ಇರ್ತದೆ ನಡುವಿನಲ್ಲಿ ತೂ ಅನ್ನೋದು ಕೊನೆಯಲ್ಲಿ ಕ್ರಿಯಾಪದದ ಕೊನೆಯಲ್ಲಿ ಹೋಯಿತು ಬಂತು ನಿಂತಿತು ಈ ರೀತಿ ಇದ್ದಾಗ ಸಾಮಾನ್ಯವಾಗಿ ಭೂತಕಾಲ ಅದೇ ರೀತಿ ಭವಿಷ್ಯತ್ ಕಾಲದಲ್ಲಿ ವಾ ಅಂತ ನಡುವಿನಲ್ಲಿರ್ತದೆ ಹೋಗುವರು ಬರುವರು ತಿನ್ನುವರು ಸಾಧಿಸುವುದು ಈ ರೀತಿ ವಾ ಉ ಇದ್ದಾಗ ಭವಿಷ್ಯತ್ ಕಾಲ ಭವಿಷ್ಯಕ್ಕೆ ವಾದಲ್ಲಿ ಭವಿಷ್ಯತ್ತಿನಲ್ಲಿ ವಾ ಇದೆ ನೋಡಿ ನೆನಪಿಟ್ಕೊಳ್ಳಿ ವರ್ತ ವರ್ತಮಾನ ಕಾಲ ಉತ್ತ ಅಂತ ಬಂದಾಗ ಹೋಗುತ್ತಾರೆ ಬರುತ್ತಾರೆ ತಿನ್ನುತ್ತಾರೆ ಉತ್ತ ಅಂತ ಬಂದಾಗ ವರ್ತಮಾನ ಕಾಲ ಇಲ್ಲಿ ಕೊಟ್ಟಂಥ ಕೆಲವು ಪದಗಳಲ್ಲಿ ಕೃದಂತದ ಜೊತೆಗೆ ಕಾಲ ಕ್ರಿಯಾಪದ ಸೇರಿರುವ ಪದಗಳಿವೆ ಅಂತಹ ಉತ್ತ ಅಂತ ಬಂದರೂ ಕೂಡ ಅದು ವರ್ತಮಾನ ಕಾಲ ಅಲ್ಲ ಉದಾಹರಣೆಗೆ ಹೋಗುತ್ತಾ ಇತ್ತು ಆಗ ಇಲ್ಲಿ ಹೋಗುತ್ತಾ ಅನ್ನೋದು ಕೃದಂತ ಅದಕ್ಕೆ ಕಾಲ ಇಲ್ಲ ಇತ್ತು ಅನ್ನೋದು ಕ್ರಿಯಾಪದ ಕ್ರಿಯಾಪದಕ್ಕೆ ಕಾಲ ಇರ್ತದೆ ಇತ್ತು ಅಂದರೆ ಆಗಿ ಹೋಗಿದೆ ತು ಹಾಗಾಗಿ ಅದು ಭೂತಕಾಲ ಈ ರೀತಿಯ ಕೆಲವು ಪದಗಳಿವೆ ಇಂತಹ ನೆಲೆ ಕೃದಂತ ಯಾವುದು ಕ್ರಿಯಾಪದ ಯಾವುದು ಅಂತ ಗುರುತಿಸಿ ಕಾಲವನ್ನು ಗುರುತಿಸಿ ಕಾಲವನ್ನು ಕ್ರಿಯಾಪದಕ್ಕೆ ಹೇಳಬೇಕು ಇಲ್ಲಿ ಕೊಟ್ಟ ಪದಗಳು ಹೀಗಿವೆ ಹೋದವು ಭೂತಕಾಲ ಬರುವನು ವಾಯಿದೆ ಇದೆ ನೋಡಿ ಭವಿಷ್ಯದ ಕಾಲ ಕುಣಿಯುತ್ತಿತ್ತು ಇಲ್ಲಿ ಕುಣಿಯುತ್ತಾ ಇತ್ತು ಕುಣಿಯುತ್ತಾ ಅನ್ನೋದು ಕೃದಂತ ವ್ಯಯ ಇತ್ತು ಅನ್ನೋದು ಕ್ರಿಯಾಪದ ಇತ್ತು ಅನ್ನೋದು ಭೂತಕಾಲ ಓದಿದರು ಓದಿದರು ಭೂತಕಾಲ ಹಿಡಿದರು ಭೂತಕಾಲ ಬಂದಿತ್ತು ಭೂತಕಾಲ ಓಡಿದರು ಭೂತಕಾಲ ನೋಡಿದಳು ಭೂತಕಾಲ ಬರುತ್ತಿದ್ದರು ಇಲ್ಲಿ ಮತ್ತೆ ಪುನಃ ವರ್ತಮಾನ ಕಾಲದ ಜೊತೆಗೆ ಕ್ರಿಯಾಪದ ಇದೆ ಸಾರಿ ಕೃದಂತ ಇದೆ ಬರುತ್ತಾ ಇದ್ದರು ಬರುತ್ತಾ ಅನ್ನೋದು ಕೃದಂತ ಇದಕ್ಕೆ ಕಾಲ ನಿರ್ಣಯ ಇಲ್ಲ ಇದ್ದರು ಇದ್ದರು ಅಂದರೆ ಆಗಿ ಹೋಗಿದೆ ಬೆಳಿಗ್ಗೆ ಬರ್ತಾ ಇದ್ರು ಯಾವಾಗ ಬರ್ತಾ ಇದ್ರು ಬೆಳಗ್ಗೆ ಬರುತ್ತಾ ಇದ್ದರು ಹಾಗಾಗಿ ಅದು ಭೂತಕಾಲ ನಿಂತರು ಇಲ್ಲಿ ಬರುತ್ತಾ ಅನ್ನುವ ಉತ್ತ ಪ್ರತ್ಯಯ ಅಂತ ಭಾವಿಸಬೇಡಿ ಇದು ಕೃದಂತದ ಉತ್ತ ಪ್ರತ್ಯಯ ಇದು ವರ್ತಮಾನ ಕಾಲ ಸೂಚಕವಲ್ಲ ಕ್ರಿಯಾಪದಕ್ಕೆ ಉತ್ತ ಪ್ರತ್ಯಯ ಬಂದರೆ ಮಾತ್ರ ಅದು ವರ್ತಮಾನ ಕಾಲ ಕೃದಂತಕ್ಕೆ ಬಂದಾಗ ಅದು ವರ್ತಮಾನ ಅದು ವರ್ತಮಾನ ಕಾಲವಲ್ಲ ಅದು ಕೃದಂತ ಅಷ್ಟೇ ಕೃದಂತಕ್ಕೆ ಕಾಲವನ್ನು ನಿರ್ಣಯ ಮಾಡಲಿಕ್ಕಾಗುವುದಿಲ್ಲ ಮುಂದಿನದು ನಿಂತರು ನಿಂತರು ಭೂತಕಾಲ ಕರೆದರು ಕ ಕರೆವರು ಭವಿಷ್ಯತ್ ಕಾಲ ಕರೆವರು ಭವಿಷ್ಯತ್ ಕಾಲ ನೋಡಿತು ಯಾವುದು ನಾಯಿ ಯಾವಾಗ ಬೆಳಗ್ಗೆ ನೋಡಿತು ಭೂತಕಾಲ ಹಾಡಿದಳು ಭೂತಕಾಲ ಕೇಳುತ್ತಾರೆ ಇದು ಉತ್ತ ಪ್ರತ್ಯಯ ವರ್ತಮಾನ ಕಾಲ ಉತ್ತ ವರ್ತಮಾನ ಕಾಲ ಕೇಳುತ್ತಾರೆ ನಗುವರು ನಗುವರು ಆ ಭವಿಷ್ಯ ಕಾಲ ತಿಂದನು ಭೂತಕಾಲ ಕಟ್ಟುವರು ಭವಿಷ್ಯತ್ ಕಾಲ ಹೋಯಿತು ಭೂತಕಾಲ ಹೋದರು ಭೂತಕಾಲ ಬರುತ್ತಾರೆ ಇದು ನೋಡಿ ಉತ್ತ ಪ್ರತ್ಯಯ ಇದೆ ಇಲ್ಲಿ ವರ್ತಮಾನ ಕಾಲ ಕೇಳಿದನು ಇಲ್ಲಿ ಪ್ರತ್ಯಯ ಭೂತಕಾಲ ಬಂದಿತು ಇಲ್ಲಿ ಕೂಡ ದ ಭೂತಕಾಲ ಕುಣಿಯುವರು ಇಲ್ಲಿ ವಾಯಿದೆ ಭವಿಷ್ಯತ್ ಕಾಲ ನಲಿಯುತ್ತಾರೆ ಉತ್ತ ಪ್ರತ್ಯಯ ಇದೆ ಇದು ವರ್ತಮಾನ ಕಾಲ ಬಂದರು ಬಂದರು ಭೂತಕಾಲ ಸಾಧಿಸುವುದು ಇಲ್ಲಿ ಭವಿಷ್ಯತ್ ಕಾಲ ಪಡಕರಿಸುವನು ಭವಿಷ್ಯತ್ ಕಾಲ ಕೇಳ್ದನು ಭೂತಕಾಲ ತಲ್ಲಣಿಸುತ್ತಿರ್ದ ಇಲ್ಲಿ ಎರಡು ಕೃದಂತಗಳನ್ನು ಕೊಟ್ಟಿದ್ದಾರೆ ತಲ್ಲಣಿಸುತ್ತಾ ಅನ್ನೋದು ಅವ್ಯಯ ಕೃದಂತ ಇದಕ್ಕೆ ಕಾಲದ ನಿರ್ಣಯ ಮಾಡಲಿಕ್ಕಾಗುವುದಿಲ್ಲ ಇರ್ದ ಅನ್ನೋದು ಭೂತ ಕೃದಂತ ಹಾಗಾಗಿ ಭೂತಕಾಲ ಅಂತ ಹೇಳಬಹುದು ಆದರೂ ಕೃದಂತಗಳಿಗೆ ಕಾಲವನ್ನು ಕೇಳುವುದೇ ತಪ್ಪು ಆದರೆ ಇಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಾನು ಇದಕ್ಕೆ ಉತ್ತರವನ್ನು ನೀವು ಭೂತಕೃದಂತ ಮತ್ತು ಅವ್ಯಯ ಕೃದಂತ ಅಂತ ಬರೀರಿ ಭೂತಕಾಲ ಅಂತ ಬರಿಬೋದು ಅಪೇಕ್ಷಿಸುವೇನು ಅಪೇಕ್ಷಿಸುವೇನು ಭವಿಷ್ಯತ್ ಕಾಲ ಭಾವಿಸಿದಳ್ ಭಾವಿಸಿದಳ್ ದಾಪ್ರತ್ಯಯ ಅಲ್ಲಿ ಭೂತಕಾಲ ಹೀಗೆ ಕಾಲ ನಿರ್ಣಯ ಮಾಡಲಿಕ್ಕೆ ಸಾಮಾನ್ಯವಾಗಿ ಕೇಳ್ತಾರೆ ಇಲ್ಲಿ ಮೂವತ್ತು ಪದಗಳನ್ನು ಕೊಟ್ಟಿದ್ದಾರೆ ಇದೇ ರೀತಿಯ ಪದಗಳೇ ಬೇರಿರುವುದು ಕಾಲ ಪಠ್ಯ ಬೇರೆಯಾದ ಮಾತ್ರಕ್ಕೆ ಕಾಲ ಬದಲಾಗುವುದಿಲ್ಲ ಕಾಲ ಒಂದೇ ತೆರನಾಗಿರ್ತದೆ ಹಾಗಾಗಿ ಕಾಲವನ್ನು ಸರಿಯಾಗಿ ಗುರುತಿಸಿ ಸಾಮಾನ್ಯವಾಗಿ ಕಾಲವನ್ನು ಗುರುತಿಸಲಿಕ್ಕೆ ಹೇಳ್ತಾರೆ ಎರಡು ಅಂಕಗಳಿದ್ರಿಂದ ಬರ್ತದೆ ಶುಭವಾಗಲಿ ಈ ಬಗ್ಗೆ ನಿಮಗೆ ಹೆಚ್ಚು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನನ್ನನ್ನು ಸಂಪರ್ಕಿಸ್ಬೋದು ನಾನು ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್ ಕನ್ನಡ ಉಪನ್ಯಾಸಕಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬ್ಯಾಟ್ರಾಯನಪುರ ಬೆಂಗಳೂರು ದಕ್ಷಿಣ ಜಿಲ್ಲೆ ನನ್ನ ಮೊಬೈಲ್ ಸಂಖ್ಯೆ ಓ ಇಲ್ಲಿ ಕೊಟ್ಟ ತಪ್ಪಾಗಿದೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಐದು ಒಂದು ಆರು ಆರು ಎಂಟು ನಾಲ್ಕು ಇಲ್ಲಿ ಬರೆದದ್ದು ಏಳು ಸೊನ್ನೆ ಆಗಿದೆ ಸರಿಪಡಿಸ್ಕೊಳ್ಳಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಐದು ಒಂದು ಆರು ಆರು ಎಂಟು ನಾಲ್ಕು ಇಲ್ಲಿ ಧನ್ಯವಾದಗಳು